ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ರಿವಿ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು ಈಗ ಬೇಸಿಗೆ ಹತ್ರ ಬಂತಲ್ರಿ ನೀವೆಲ್ಲರೂ ಹಪ್ಪಳ ಮಾಡೋ ತಯಾರಿಯಲ್ಲಿ ಇರ್ತೀರಿ ನಾನು ಇವತ್ತು ಟೊಮೆಟೊ ಹಪ್ಪಳ ಮಾಡ್ ತೋರಿಸ್ತೀನಿ ರೀ ಟೊಮೆಟೊ ಹಪ್ಪಳ ಹೆಂಗ ಮಾಡೋದತೆ ನೋಡೋಣ ಬರ್ರಿ ಈಗ ನಾನು ಟೊಮೆಟೊ ತಗೊಂಡಿನಿ ಆರು ಟೊಮೆಟೊ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ರೀ ಇವು ಹಣ್ಣಾಗಿರೋ ಟೊಮೆಟೊ ತಗೋಬೇಕು ರೀ ನಾನು ಪೂರ ಹಣ್ಣಾಗಿರೋ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿನಿ ರೀ ಈಗ ಒಂದು ಮಿಕ್ಸಿ ಜಾರ್ ತಗೋತೀನಿ ರೀ ಈ ಮಿಕ್ಸಿ ಜಾರಿಗೆ ಟೊಮೆಟೊ ಹಾಕೋತೀನಿ ರೀ ನೀವೇನಾರ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ ಐಕಾನ್ ಒತ್ತಿರಿ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ ಎಲ್ಲರಿಗಿನ ಮೊದಲಾಗಿ ನೀವು ನೋಡ್ಬೋದು ರೀ ನೀವು ಇನ್ನೂ ಸಣ್ಣಗೆ ಬೇಕಾದ್ರೆ ಕಟ್ ಮಾಡ್ಕೋಬೋದು ರೀ ನಾ ಸ್ವಲ್ಪ ದಪ್ಪ ದಪ್ಪಾಗಿರಿ ಕಟ್ ಮಾಡ್ಕೊಂಡಿನಿ ರೀ ಈಗ ನೀರು ಹಾಕ್ಲಾರ್ದೆ ರುಬ್ಕೋಬೇಕು ರೀ ಈಗ ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ಇದಕ್ಕೆ ನಾನು ನೀರು ಹಾಕಿಲ್ಲ ರೀ ಹಂಗೆ ರುಬ್ಕೋತೀನಿ ರೀ ನೋಡ್ರಿ ಈ ರೀತಿ ರುಬ್ಕೋಬೇಕು ರೀ ಈಗ ನಾನು ಟೊಮೆಟೊ ರುಬ್ಕೊ ಬಂದಿದ್ದೀನಿ ರೀ ಈಗ ಒಂದು ಪಾತ್ರೆಯಲ್ಲಿ ಸೋಸ್ಕೋತೀನಿ ನಾನು ಜರಡಿ ತೊಗೊಂಡಿನಿ ಇದರಲ್ಲಿ ಸೋಸ್ಕೋತೀನಿ ರೀ ಇದನ್ನ ನೀರು ಹಾಕಿಲ್ಲ ರೀ ಹಾಗೆ ರುಬ್ಕೊಂಡಿನಿ ಈಗ ಇದು ಪೂರ ಕೆಳಗೆ ಜರಡಿ ಮಾಡ್ಕೋಬೇಕು ರೀ ಪೂರ ಇಳಿಯುವಂಗೆ ಸೋಸ್ಕೋಬೇಕು ರೀ ನೋಡ್ರಿ ಈ ರೀತಿ ಕೆಳಗೆ ಇಳಿತೈತೆ ರೀ ಇದು ಟೊಮೆಟೊ ಪ್ಯೂರಿ ಅಂತೀರಲ್ಲ ರೀ ಆ ರೀತಿ ರೀ ಇದು ಟೊಮೆಟೊ ಮಿಕ್ಸಿ ಮಾಡಿಕೊಂಡು ಸೋಸ್ಕೋಬೇಕು ರೀ ಯಾಕಂದ್ರೆ ಟೊಮೆಟೊ ಸಿಪ್ಪೆ ಮತ್ತು ಬೀಜ ಸಪ್ರೇಟಾಗಿ ಮಾಡ್ಕೋಬೇಕು ರೀ ಈಗ ಅದ್ರಾಗ ಬಂದ್ರೆ ಅವು ಹಪ್ಪಳ ಹರಿ ಸಾಧ್ಯತೆ ಇರ್ತಾವೆ ರೀ ಹಾಗಾಗಿ ಇದು ಚಲೋ ಹೊತ್ತಿನಾಗೆ ಸೋದಿಸ್ಕೋಬೇಕಾಗ್ತೈತೆ ರೀ ನೋಡ್ರಿ ನಾನು ಈ ರೀತಿ ಸ್ಪೂನ್ಲೆ ಮಾಡಿದ್ರೆ ಎಲ್ಲ ಕೆಳಗೆ ಹಿಡಿತೈತೆ ರೀ ನಾವು ಬೇಸಿಗೆ ಬಂದ ತಕ್ಷಣ ಹಪ್ಪಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ರೀ ಇದು ಯಾವಾಗ ಬೇಕಾದಾಗ ಮಾಡ್ಕೋಬೋದು ಬೇಸಿಗೆಯಲ್ಲೇ ಮಾಡಬೇಕಂತೇನಿಲ್ಲ ಇದಕ್ಕೇನು ಬಿಸಿಲು ಜಾಸ್ತಿ ಬೇಕಾಗಿಲ್ಲ ರೀ ಈ ಹಪ್ಪಳ ನಾವು ನೆರಳಲ್ಲೇ ಒಣಗಿಸ್ಕೋಬೋದು ರೀ ಈಗ ನೋಡ್ರಿ ಇದೆಲ್ಲ ಇಳ್ದೈತಿ ಈಗಿದ್ರೆ ಟೊಮೆಟೊದೆಲ್ಲ ಪ್ಯೂರಿ ಕೆಳಗೆ ಇಳ್ದೈತೆ ನೋಡ್ರಿ ಮತ್ತು ನೀವು ವರ್ಕಿಂಗ್ ವುಮೆನ್ಸ್ ಆಗಿದ್ರೆ ನೀವು ಎಲ್ಲ ಕೆಲಸಕ್ಕೆ ಹೋಗೋರಾಗಿದ್ರೆ ರಾತ್ರಿ ಅಕ್ಕಿ ನೆನೆಸಿಟ್ಟು ಬೆಳಗ್ಗೆ ಬೇಗ ಬೇಗ ಮಾಡಿಟ್ಟು ಹೋಗ್ಬೋದು ನೆರಳಲ್ಲೇ ಒಣಗಿಸ್ಬೇಕು ರೀ ನೀವು ನೆರಳಲ್ಲಿ ಒಣಗಿಸಿದ್ರು ಒಣಗ್ತಾವೆ ರೀ ಈಗ ನೋಡ್ರಿ ನಾನು ಹೆಂಗೆ ಮಾಡಾಕತ್ತೀನಿ ಅಂದರೆ ಟೊಮೆಟೊ ಹಪ್ಪಳ ಅನ್ನೋದು ನೀವು ಸ್ಕಿಪ್ ಮಾಡಲಿದೆ ಪೂರ್ತಿ ವಿಡಿಯೋ ನೋಡ್ರಿ ನಿಮಗೆ ಗೊತ್ತಾಗ್ತೈತೆ ರೀ ಈಗ ನೋಡ್ರಿ ಇಷ್ಟು ಸಿಪ್ಪೆ ಬಂದೈತೆ ರೀ ಬೀಜ ಸಿಪ್ಪೆ ಎಲ್ಲ ಬಂದಾವು ನಾನು ತಕ್ಕೋತೀನಿ ನೋಡ್ರಿ ಇದೆಲ್ಲ ಈಗ ಇಷ್ಟು ಪ್ಯೂರಿ ಬಂದೈತೆ ನೋಡಿರಿ ಟೊಮೆಟೊ ರಸ ಇಷ್ಟು ಬಂದೈತೆ ರೀ ನಾನು ರಾತ್ರಿ ಅಕ್ಕಿ ನೆನೆಸಿಟ್ಟಿದ್ರೆ ಒಂದು ಕಪ್ ಅಕ್ಕಿ ಮಾತ್ರ ತೊಗೊಂಡಿನಿ ನಾನು ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಅಕ್ಕಿ ಹಾಕ್ಕೋಬೋದು ರೀ ನಾನು ಒಂದು ಕಪ್ ಅಕ್ಕಿ ರಾತ್ರಿ ನೆನೆಸಿಟ್ಟಿದ್ದೆ ರೀ ಈಗ ಇವು ನೆಂದವ್ ರೀ ನಾನು ರೇಷನ್ ಅಕ್ಕಿ ತೊಗೊಂಡಿನಿ ಅಂದ್ರೆ ಸೊಸೈಟಿ ಅಕ್ಕಿ ರೀ ಇವು ದೋಸೆ ಮಾಡ್ತೀವಲ್ಲ ರೀ ಆ ಅಕ್ಕಿ ರೀ ಒಂದು ಕಪ್ ಮಾತ್ರ ತೊಗೊಂಡಿನಿ ನಾನು ಇವು ರಾತ್ರಿ ನೆನೆಸಿಟ್ಟೀನಿ ರೀ ಈಗ ನೀವು ಮಿಕ್ಸಿ ಜಾರಿಗೆ ಅಕ್ಕಿ ಹಾಕ್ಕೋಬೇಕ್ರಿ ನೀರು ಹಾಕ್ಕೋಬೇಡ್ರಿ ಬರೀ ಅಕ್ಕಿ ಮಾತ್ರ ಹಾಕ್ಕೊಡ್ರಿ ಈಗ ನಾನು ಮಿಕ್ಸಿ ಜಾರಿಗೆ ಅಕ್ಕಿ ಹಾಕೊಳಕತ್ತೀನಿ ನೋಡ್ರಿ ಇವು ನೆಂದಿರೋ ಅಕ್ಕಿ ರೀ ಮೊದಲ ಸ್ವಲ್ಪ ಹಂಗೆ ರುಬ್ಕೋತೀನಿ ರೀ ಆಮೇಲೆ ನೀರು ಹಾಕಿ ರುಬ್ಕೋತೀನಿ ರೀ ಈಗ ನೋಡ್ರಿ ಸ್ವಲ್ಪ ಸಣ್ಣ ಆಗೈತೆ ರೀ ತರಿ ತರಿಯಾಗಿ ಆಗೈತಿ ಈಗ ಫುಲ್ ನುಣ್ಣಗಾಗುವಂಗೆ ರುಬ್ಕೋಬೇಕಾಗ್ತೈತೆ ರೀ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ರೀ ಸ್ವಲ್ಪ ಹಾಕ್ಕೊಳ್ರಿ ನೀವು ಜಾಸ್ತಿ ನೀರು ಹಾಕ್ಕೋಬೇಡ್ರಿ ಸ್ವಲ್ಪ ಹಾಕ್ಕೋಬೇಕಾಗ್ತೈತೆ ರೀ ಈಗ ಇದು ಫುಲ್ ನುಣ್ಣಗೆ ರುಬ್ಕೋಬೇಕ್ರಿ ನಾವು ನೀರು ದೋಸೆ ಹಾಕೇನು ರುಬ್ಕೋತೀವಲ್ಲ ರೀ ಆ ರೀತಿ ನುಣ್ಣಗಾಗಬೇಕು ರೀ ಇದು ಈಗ ನೋಡ್ರಿ ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ ಇದು ಈಗ ನಾನು ಅಕ್ಕಿ ರುಬ್ಕೊಂಬಂದಿನಿ ರೀ ಈಗ ಒಂದು ಪಾತ್ರೆಗೆ ಹಾಕೋತೀನಿ ನೋಡ್ರಿ ನಾನು ಈಗ ನೋಡ್ರಿ ಈ ರೀತಿ ಇರ್ಬೇಕ್ರಿ ಇದು ಸಣ್ಣಾಗಿರ್ಬೇಕ್ರಿ ಹಿಟ್ಟು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ನಾನು ಉಪ್ಪು ಹಾಕಿಲ್ಲ ರುಬ್ಬಾಗ ಈಗ ಹಾಕೊಳಕತ್ತೀನಿ ನೋಡ್ರಿ ಒಂದು ಚಿಟಿಕ್ಕಿ ಹಪ್ಪಳ ಖಾರ ಹಾಕೋತೀನಿ ರೀ ಹಪ್ಪಳ ಕಾದ ನಿಮ್ಮ ಹತ್ರ ಹಪ್ಪಳ ಖಾರ ಇದ್ರೆ ಹಪ್ಪಳ ಖಾರ ಹಾಕ್ಕೊಳ್ರಿ ಹಪ್ಪಳ ಖಾರ ಇಲ್ಲ ಅನ್ನೋದಾದ್ರೆ ಒಂದು ಚಿಟಿಕ್ಕಿ ಅಡುಗೆ ಸೋಡಾ ಹಾಕ್ಕೊಳ್ರಿ ಇಲ್ಲ ಅದು ಇಲ್ಲಾಂದ್ರೆ ಹಾಗೇನೋ ಮಾಡ್ಬೋದು ರೀ ಈಗ ನಾನು ಹಪ್ಪಳ ಖಾರ ಉಪ್ಪು ಹಾಕ್ಕೊಂಡೆ ರೀ ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ ನೀವು ನಾರ್ಮಲಾಗಿ ಅಕ್ಕಿ ಹಪ್ಪಳ ಬೇಕು ಉಗಿದ ಹಪ್ಪಳ ಅಂದ್ರೆ ಇಷ್ಟೇ ಮಾಡ್ಕೋಬೋದು ರೀ ಇದರಲ್ಲೇ ಉಗಿದ ಹಪ್ಪಳ ಮಾಡ್ಕೋಬೋದು ಈಗ ನಾನು ಟೊಮೆಟೊ ಹಪ್ಪಳ ಮಾಡಾಕತ್ತೀನಲ್ಲ ರೀ ಹಾಗಾಗಿ ಟೊಮೆಟೊ ಪ್ಯೂರಿ ಏನು ಮಾಡ್ಕೊಂಡಿದ್ನಲ್ಲ ರೀ ಅದು ಹಾಕ್ಕೋತೀನಿ ನೋಡ್ರಿ ನೀವು ನೋಡ್ಕೊಂಡು ನೋಡಿಕೊಂಡು ಹಾಕ್ಕೋಬೇಕಾಗ್ತದೆ ಒಮ್ಮೆ ಹಾಕ್ಕೋಬೇಡ್ರಿ ಹಪ್ಪಳ ಮಾಡೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೋಬೇಕಾಗ್ತೈತೆ ರೀ ಈಗ ನಾನು ಆರು ಟೊಮೆಟೊ ಮಾಡ್ಕೊಂಡಿದ್ನಲ್ಲ ರೀ ಅದರಾಗ ಇಷ್ಟು ಪ್ಯೂರಿ ಬಂದಿತ್ತು ಈಗ ಇದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ ನಾನು ಸುಮಾರು ನಮ್ಮನೆ ಹಪ್ಪಳ ಸಂಡಿಗೆ ಮಾಡಿ ತೋರಿಸಿನಿ ರೀ ನಿಮಗೆ ಯಾವ್ರೇ ಬೇರೆ ಹಪ್ಪಳ ಗೊತ್ತಿತ್ತು ಅನ್ನೋದಾದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾನು ಅದನ್ನು ಮಾಡಿ ನಿಮಗೆ ತೋರಿಸ್ತೀನಿ ರೀ
ಈಗ ನೋಡ್ರಿ ನಾನಿಷ್ಟು ಹಾಕೊಂಡಿನ ಟೊಮೆಟೊ ಪ್ಯೂರಿ ಹಿಂಗೆ ಈ ಕಲರ್ ಬಂದೈತೆ ನೋಡ್ರಿ ನೋಡ್ರಿ ಈ ಹದ ಇರಬೇಕ್ರಿ ಹಿಟ್ಟಿಂದು ಈಗ ಇದಕ್ಕೆ ನಾನು ಜೀರಿಗೆ ಹಾಕೋತೀನಿ ರೀ ಸ್ವಲ್ಪ ನೀವು ಜೀರಿಗೆ ಆದರೂ ಹಾಕೋಬೋದು ಎಳ್ಳಾದರೂ ಹಾಕೋಬೋದು ಅಜ್ವೇನಾದರೂ ಹಾಕೋಬೋದು ರೀ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ಅದು ಹಾಕೋಬೋದು ರೀ ಇಲ್ಲ ಏನು ಹಾಕಲೇನು ಮಾಡ್ಬೋದು ರೀ ಈಗ ನಾನು ಸ್ವಲ್ಪ ಜೀರಿಗೆ ಹಾಕೊಂಡಿನಿ ನೋಡ್ರಿ ಈಗ ನಾನು ಆರು ಟೊಮೆಟೊ ತೊಗೊಂಡಿದ್ನಲ್ಲ ರೀ ಇಷ್ಟು ಪ್ಯೂರಿ ಉಳಿದೈತೆ ನೋಡ್ರಿ ನೀವು ಒಂದೇ ಸತಿ ಪ್ಯೂರಿಗೆ ಹಿಟ್ಟು ಕಲಿಸ್ಕೋಬೇಡ್ರಿ ನೀವು ನೋಡಿಕೊಂಡು ರುಬ್ಬಿ ರುಬ್ಬಿಟ್ಟು ಕಲಿಸ್ಕೊಡ್ರಿ ಸ್ವಲ್ಪ ಪ್ಯೂರಿ ಹಾಕ್ಕೊಂಡು ಕಲಿಸ್ಕೋಬೇಕಾಗ್ತದೆ ನೀವು ಅಕ್ಕಿ ರುಬ್ಬಾಗ ನೀರು ಹಾಕದೆ ರುಬ್ಬಿದ್ರೆ ಸರಿ ಆಗುತ್ತೆ ರೀ ಆದರೆ ಮಿಕ್ಸಿ ಓಡಲ್ಲ ನೀರು ಹಾಕಲಿಲ್ಲ ಅಂದ್ರೆ ಹಂಗಾಗಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕಾಗ್ತೈತೆ ರೀ ಈಗ ನೋಡ್ರಿ ನಾನು ಹಿಟ್ಟು ರೆಡಿ ಮಾಡ್ಕೊಂಡಿನಿ ಈಗ ನಾನೊಂದು ಹಂಚಿಟ್ಕೋತೀನಿ ರೀ ಏನಪ್ಪ ಈಕೆ ಹಂಚಿಟ್ಕೊಂಡಳ ತನಕತ್ತೀರಿ ಹಂಚ ಮೇಲೆ ಆದ್ರೆ ಬೇಗ ಬೇಗ ಆಗ್ತಾವೆ ಹಂಗಾಗಿ ನಾನು ಹಂಚಿಟ್ಕೊಂಡಿನಿ ರೀ ನೀವು ಬೇಕಾದ್ರೆ ಇಡ್ಲಿ ಕುಕ್ಕರಲ್ಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇರ್ತೈತಲ್ಲ ರೀ ಅದರಲ್ಲೇ ಮಾಡ್ಕೋಬೋದು ಅದರಲ್ಲಿ ಆರು ಪ್ಲೇಟಿಗೆ ಹಾಕ್ಕೊಂಡು ಒಂದೇ ಸಲನೇ ಮಾಡ್ಕೋಬೋದು ರೀ ಇದು ಒಂದೊಂದೇ ಬೇಗ ಬೇಗ ಆಗ್ತಾವೆ ಅಂಥೇಳಿ ನಾ ಹಂಚಿಟ್ಕೊಂಡು ಹಂಚನ ನೀರು ಹಾಕಕತ್ತೀನಿ ನೋಡ್ರಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಬೇಕು ರೀ ಇವು ನೀರು ಕಾಯಿಲ್ ರೀ ನೀರು ಕಾಯಷ್ಟೊತ್ತಿಗೆ ನಾವು ಪ್ಲೇಟಿಗೆ ಹಿಟ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ರೀ ಈಗ ನಾನು ತಟ್ಟೆ ಇಡ್ಲಿ ಪ್ಲೇಟ್ ಅದಾವೆ ರೀ ಅವು ತೊಗೊಂಡೇನಿ ನಿಮ್ಮ ಮನೆಯಾಗೆ ಯಾವ ಪ್ಲೇಟ್ ಇರ್ತಾವೆ ನೋಡಿಕೊಂಡು ನೀವು ತೊಗೋಬೋದು ರೀ ಚಿಕ್ಕದು ದೊಡ್ಡದು ಯಾವುದಾದ್ರೂ ತೊಗೋಬೋದು ರೀ ಇದಕ್ಕೊಂದು ಚೂರು ನಾನು ಎಣ್ಣೆ ಸೋರ್ಕೋತೀನಿ ನೋಡ್ರಿ ಸ್ವಲ್ಪ ರೀ ಫಸ್ಟ್ನೇ ಸಲ ಹಾಕಕ್ಕೆ ಮಾತ್ರ ಎಣ್ಣೆ ಸೋರ್ಕೋತೀನಿ ರೀ ನೆಕ್ಸ್ಟ್ ಟೈಮಿಂದ ಎಣ್ಣೆಯನ್ನು ಹಚ್ಕೊಳ್ಳಲ್ಲ ರೀ ಈಗ ನೋಡ್ರಿ ಇದು ಎಣ್ಣೆ ಹಾಕಿನಲ್ಲ ಹಿಂಗೆ ಒಂದು ಸ್ವಲ್ಪ ಸೋರ್ಕೋತೀನಿ ರೀ ಸ್ವಲ್ಪ ಹೌದಲ್ಲ ಅನ್ನಷ್ಟು ಅಷ್ಟೇ ನೋಡ್ರಿ ಈ ರೀತಿ ಸ್ವಲ್ಪ ಎಲ್ಲಕ್ಕೂ ಎಣ್ಣೆ ಸೋರ್ಕೋಬೇಕು ರೀ ಅಂದ್ರೆ ಫಸ್ಟ್ನೇದು ಬೇಗ ಬಿಟ್ಕೊಳ್ಳಿ ಅಂಥೇಳಿ ಅಷ್ಟೇ ರೀ ಇದೇ ರೀತಿ ನಾನು ಆರು ಪ್ಲೇಟ್ ತೊಗೊಂಡಿನಲ್ಲ ರೀ ಆರು ಪ್ಲೇಟಿದು ಸೌರ್ಕೋತೀನಿ ರೀ ಈಗ ನೋಡ್ರಿ ನಾ ಆರು ಪ್ಲೇಟ್ ತೊಗೊಂಡಿದ್ದೆಲ್ಲ ಆರು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸೌರ್ಕೊಂಡಿನಿ ಈಗ ನಾನು ಹಿಟ್ಟು ರೆಡಿ ಮಾಡ್ಕೊಂಡಿಲ್ಲ ರೀ ಇದು ಹಾಕೋತೀನಿ ನೋಡ್ಕೊಂಡು ಸ್ವಲ್ಪ ಹಾಕೋಬೇಕಾಗ್ತದೆ ರೀ ಒಂದು ಸ್ಪೂನಲ್ಲಿ ಅರ್ಧ ಸ್ಪೂನ್ ಮಾತ್ರ ಹಾಕೋತೀನಿ ರೀ ಈಗ ಇದು ಹಿಂಗೆ ಮಾಡ್ಕೋತೀನಿ ನೋಡಿರಿ ಫುಲ್ ತಳ್ಳಗೆ ಮಾಡ್ಕೋಬೇಕು ರೀ ಈ ಪ್ಲೇಟ ಹಿಂಗೆ ಫುಲ್ ಆಗಂಗೆ ಮಾಡ್ಕೋಬೇಕು ರೀ ನಾವು ಫಸ್ಟ್ ಟೈಮ್ ಎಣ್ಣೆ ಹಚ್ಚಿರ್ತೀವಲ್ಲ ರೀ ಸ್ವಲ್ಪ ಬೇಗ ಇದಾಗಲ್ಲ ರೀ ಅದು ಹಿಟ್ಟು ನೀವು ನೋಡಿಕೊಂಡು ಫುಲ್ ತಳ್ಳಗಾಗಂಗೆ ಮಾಡ್ಕೋಬೇಕಾಗ್ತದೆ ರೀ ನೋಡ್ರಿ ಈಗ ಇದು ರೆಡಿ ಆಯಿತು ನಾ ಇನ್ನೊಂದೇನು ತೊಗೊಂಡಿನಲ್ಲ ರೀ ಅದಕ್ಕೆ ಹಾಕ್ಕೋತೀನಿ ನೋಡ್ರಿ ಇದನ್ನು ಇದೇ ರೀತಿನೇ ಮಾಡ್ಕೋಬೇಕು ರೀ ಎಲ್ಲ ಈಗ ಎಲ್ಲ ಪ್ಲೇಟಿಗೂ ನಾವು ಇದೇ ರೀತಿ ಹಾಕ್ಬೇಕು ರೀ ನೀವು ಎಷ್ಟು ತಳ್ಳಗೆ ಹಾಕ್ಕೋತೀರಲ್ಲ ಅಷ್ಟು ತಳ್ಳಗೆ ಹಪ್ಪಳ ಬರ್ತಾವೆ ರೀ ಈಗ ನೋಡ್ರಿ ನಾ ಆರು ಪ್ಲೇಟಿಗೆ ಹಾಕ್ಕೊಂಡೀನಿ ನೋಡ್ರಿ ಈಗ ಅಲ್ಲಿ ನೀರು ಕಾಯಕ್ಕಿಟ್ಟಿದ್ವಲ್ಲ ರೀ ನೀರು ಕಾಯ್ದಾವ ರೀ ನಿಮ್ಗೆ ಗೊತ್ತಾಗ್ತಾ ಇರೋದು ನೀರು ಕಾಯ್ದಿರೋದು ಈ ನೀರಾಗ ನಾನು ಈ ಪ್ಲೇಟ್ ಒಯ್ದು ಇಡ್ತೀನಿ ನೋಡ್ರಿ ಈಗ ನೋಡ್ರಿ ಮುಚ್ಚಳ ಮುಚ್ಚಿಟ್ರೆ ಒಂದು ಪಟ್ಟತ್ತು ಬೇಯ್ದು ಬಿಡ್ತಾವ ರೀ ಈಗ ನೋಡ್ರಿ ಇದು ಬೆಂದೈತೆ ರೀ ನಾನು ತಕ್ಕೋತೀನಿ ನೋಡ್ರಿ ಪ್ಲೇಟ್ ಈಗ ಆ ಪ್ಲೇಟ್ ತಕ್ಕೊಂಡೆ ರೀ ಬೇರೆ ಪ್ಲೇಟ್ ಇಡ್ತೀನಿ ನೋಡ್ರಿ ನಾನು ಇದೇ ರೀತಿ ಎಲ್ಲ ಹಪ್ಪಳಗಳು ಮಾಡ್ಕೋಬೇಕು ರೀ ನಿಮ್ಗೆ ಒಂದೊಂದು ಎಲ್ಲಿ ತೆಗೆದು ಇಡೋದು ಅನ್ನ ಬೇಡಪ್ಪ ಒಂದೇ ಸತಿ ಇಟ್ಕೋಬೇಕು ಅನ್ನೋದಾದ್ರೆ ತಟ್ಟೆ ಅಡಿ ಪ್ಲೇಟಿನ ಕುಕ್ಕರಲ್ಲಿ ನೀವು ಇಟ್ಕೋಬೋದು ರೀ ಒಂದೇ ಸತಿ ಆರು ಹಪ್ಪಳ ಆಗ್ತಾವ ರೀ ಈಗ ನೋಡ್ರಿ ಇದನ್ನು ಆಯ್ತು ರೀ ನಾನೀಗ ಇದನ್ನು ತಕ್ಕೋತೀನಿ ನೋಡ್ರಿ ಈಗ ನಾನು ಮತ್ತೆ ಮೂರನೇದು ಪ್ಲೇಟ್ ಇಡಾಕತ್ತೀನಿ ನೋಡ್ರಿ ಈಗ ನೋಡ್ರಿ ನಾನು ನಾಲ್ಕು ಪ್ಲೇಟ್ ಬೇಯಿಸ್ಕೊಂಡಿನಿ ಈ ಬೇಯಿಸಿರೋ ಕಲರ್ ಹಿಂಗಿದೆ ಈಗ ಬೇಯಿಸ್ಲಾರ್ದು ಹಸಿ ಇಟ್ಟು ಹಾಕಿನಲ್ರಿ ಹಿಂಗಿದೆ ನೋಡ್ರಿ ಕಲರ್ ನಿಮ್ಗೆ ಗೊತ್ತಾಗುತ್ತೆ ನೀವು ಇದು ಹಪ್ಪಳ ತೆಗೆದು ಒಣಗಾಕಿ ಮತ್ತೆ ಇದೇ ಪ್ಲೇಟಲ್ಲಿ ಹಾಕೋಬೇಕು ಹಂಗೆ ಹಾಕ್ಕೊಂಡು ಅಂಟ್ಕೊಳ್ಳುತ್ತೆ ನೀವು ಸ್ವಲ್ಪ ನೀರು ಹಚ್ಚಿ ಒರೆಸ್ಬಿಟ್ಟು ಹಾಕ್ಕೊಡ್ರಿ ಈಗ ನೋಡ್ರಿ ನಾ ಆರು ಪ್ಲೇಟು ಬೇಯಿಸ್ಕೊಂಬಂದಿದ್ದೀನಿ ಈಗ ನಾನು ಒಂದು ಟೀತ್ ಪಿಕ್ ತೊಗೊಂಡಿನಿ ಇದರಲ್ಲೇ ತೆಗೆದು ಇಲ್ಲಿ ಹಾಕೋತೀನಿ ನೋಡ್ರಿ ನೀವು ಟೀತ್ ಪಿಕ್ಕು ಸೂಜಿ ಯಾವುದಾದ್ರು ಸಾಯಿರದಿಂದ ತಕ್ಕೋಬೋದು ನಾನು ಒಂದು ಪ್ಲೇಟ್ ತೊಗೋತೀನಿ ನೋಡ್ರಿ ಈಗ ಹಿಂಗೆ ಸುತ್ತಲ ಅಡ್ಜಸ್ಟ್ ನೀವು ಬಿಡಿಸ್ಕೋಬೇಕಾಗ್ತದ್ರಿ ಸುತ್ತಲೆ ಅಡ್ಜಸ್ಟ್ ಬಿಡಿಸ್ಕೊಂಡು ಹಿಂಗೆ ಸ್ವಲ್ಪ ದಂಡಿಗೆ ಎತ್ತಿ ಹಿಂಗೆ ಕೈಲೆ ತಕ್ಕೋಬೇಕು ರೀ ನೋಡ್ರಿ ನಿಮ್ಗೆ ಗೊತ್ತಾಗ್ತಿರ್ಬೇಕು ಎಷ್ಟು ತಳ್ಳಗೆ ಬಂದೈತಿ ಇದು ಹಪ್ಪಳ ಅನ್ನೋದು ನನಗಿಲ್ಲಿ ಹಾಕೋತೀನಿ ನೋಡ್ರಿ ಈಗ ನೆಕ್ಸ್ಟ್ ನೆಕ್ ಬೇರೆ ತಕ್ಕೋತೀನಿ ನೋಡ್ರಿ ನೋಡ್ರಿ ಪ್ಲೇಟ್ ಎಷ್ಟು ಕ್ಲೀನ್ ಐತಿ ಇದನ್ನು ಸ್ವಲ್ಪ ಒದ್ದೆ ಬಟ್ಟಲೆ ಒರೆಸಿ ಮತ್ತೆ ಹಾಕ್ಕೋಬೇಕು ನೀವು ಹಾಗೆ ಹಾಕ್ಕೊಂಡ್ರೆ ಅಂಟ್ಕೊಳ್ಳೋ ಸಾಧ್ಯತೆ ಇರ್ತೈತಿ ಸ್ವಲ್ಪ ಒದ್ದೆ ಬಟ್ಟಲೆ ತೆಗೆದು ಹಾಕೋಬೇಕಾಗ್ತೈತೆ ರೀ ಈಗ ನೋಡ್ರಿ ನಿಮ್ಗೆ ಕಾಣ್ತಿರ್ಬೇಕು ಎಷ್ಟು ತಳ್ಳಗಾಗ್ಯಾವ ಹಪ್ಪಳ ಅನ್ನೋದು ನೀವು ನೋಡಿಕೊಂಡು ತಳ್ಳಗನೇ ಮಾಡ್ಕೋಬೇಕಾಗ್ತೈತೆ ರೀ ಈಗ ನೋಡ್ರಿ ನಾ ಎರಡು ಪ್ಲೇಟ್ ತಕ್ಕೊಂಡೆ ಈಗ ಇದು ಮೂರನೇ ಪ್ಲೇಟ್ ತಕ್ಕೋತೀನಿ ನೋಡ್ರಿ ಇದು ಉಗದ ಹಪ್ಪಳ ಅಂತಾರೆ ರೀ ಅವ್ಕೆ ನಾ ಟೊಮೆಟೊ ಉಗದ ಹಪ್ಪಳ ಮಾಡಾಕತ್ತೀನಿ ರೀ ಬೇಗ ಬೇಗನೆ ಮಾಡ್ಕೊಂಬಿಡ್ಬೋದು ರೀ
ನೀವು ಈ ರೀತಿ ಬೆಳಗ್ಗೆ ಮಾಡಿ ಹಾಕಿ ಹೋದ್ರೆ ಸಂಜೆ ಅಷ್ಟೊತ್ತಿಗೆ ಒಣಗ್ತಾವ್ರಿ. ನೀವು ಮರುದಿನ ಒಂದು ದಿವಸ ಬಿಸಿಲಿಗೆ ಒಣಗಿ ಹಾಕಿದ್ರೆ ಎನಿ ಟೈಮ್ ಮಾಡಿ ಕರ್ಕೊಂಡು ತಿನ್ಬೋದ್ರಿ ಎಣ್ಣೆ ಫ್ರೈ ಮಾಡ್ಕೊಂಡು. ನೋಡ್ರಿ ಇದೇ ರೀತಿ ನಾ ಹಿಟ್ಟು ಏನೈತೆ ಅಲ್ಲ ಒಂದು ಕಪ್ ಹಿಟ್ಟು ಅಷ್ಟು ಮಾಡಿ ಹಾಕೋತೀನಿ. ಈಗ ನೋಡ್ರಿ ಒಂದು ಕಪ್ ಅಕ್ಕಿಯಲ್ಲಿ ಇಷ್ಟು ಹಪ್ಪಳ ಆಗ್ಯಾವ ನೋಡಿ, 30-35 ಹಪ್ಪಳ ಆಗ್ಯಾವ್ರಿ. ಇವೆರಡು ಅದಾವು, ಈಗ ನಾನು ತೆಗೆದು ಹಾಕೋತೀನಿ ನೋಡ್ರಿ. ಇವೆರಡು ಎಲ್ಲ ಬೇಯಿಸಿದಾಯ್ತು ನಂದು. ಈಗ ಎರಡು ಲಾಸ್ಟಿಂದು ಈಗ ತೆಗೆದು ಹಾಕೋತೀನಿ ನೋಡ್ರಿ. ನಾ ಬೇಗನೆ ಮಾಡ್ಕೊಂಬಿಡ್ಬೋದ್ರಿ ನೀವು. ನೀವು ಇದಕ್ಕೆ ಟೊಮೆಟೊ ಉಗಿದ ಹಪ್ಪಳನೂ ಅನ್ಬೋದ್ರಿ. ಈಗ ನೋಡ್ರಿ ಇದು ಲಾಸ್ಟ್ನೇ ತಕ್ಕೋತೀನಿ. ನೀವೇನಾದ್ರು ಕೆಲಸಕ್ಕೆ ಹೋಗೋರಿದ್ರೆ ಅಂದ್ರೆ ಸಂಡೆ ಈ ರೀತಿ ಬೆಳಗ್ಗೆ ಮಾಡಿ ಹಾಕಿ ಮಂಡೆ ಒಂದು ದಿವಸ ಬಿಸಿಲಿಗೆ ಒಣಗಿಸಿದ್ರೆ ಸಾಕ್ರಿ, ಅವು ಬೇಗ ಒಣಗಿ ಬಿಡ್ತಾವ್ರಿ. ಅವು ತಳಳಗಿರ್ತಾವ ಮತ್ತು ಉಗಿದ ಮೇಗಿನ ಇರ್ತಾವಲ್ರಿ, ಬೇಗ ಒಣಗಿ ಬಿಡ್ತಾವ. ನೀವು ಸಂಡೆ ಮಾಡಿ ಹಾಕಿಬಿಟ್ಟು ಮಂಡೆ ಒಂದಿನ ಒಣಗಿಸಿದ್ರೆ ಸಾಕ್ರಿ. ಸಂಡೆ ಮನೇಲಿ ನೆಳಾಗೆ ಒಣಗಿಸ್ಕೊರಿ, ಮಂಡೆ ಒಂದಿನ ಬಿಸಿಲಲ್ಲಿ ಒಣಗಿಸಿದ್ರೆ ಒಂದು ವರ್ಷ ಪೂರ್ತಿ ಇಟ್ಕೊಂಡು ತಿನ್ಬೋದ್ರಿ. ಈಗ ನೋಡ್ರಿ ಈ ಒಂದಿನ ನಾ ಹಾಕಿದ್ದೆ ನೆಳಾಗ ಒಣಗ್ಯಾವ್ರಿ. ನೀವು ಬಿಸಿಲಾಗಿ ಇಡೋಕ್ಕಾಗೋದಿಲ್ಲ ನೆರಳಾಗೆ ಒಣಗಿಸ್ತೀವಿ ಅಂದ್ರೆ ಒಂದು 2-3 ದಿನ ಚಲೋ ಹೊತ್ತಿನಾಗೆ ಒಣಗಿಸ್ಬೇಕಾಗುತ್ತೆ. ಇಲ್ಲ ಬಿಸಿಲು ಬಿದ್ದೈತಿನ ಬಿಸಿಲಿಗೆ ಹಾಕ್ತೀವಿ ಅನ್ನೋದಾದ್ರೆ ಒಂದಿನ ಬಿಸಿಲಿಗೆ ಹಾಕ್ಬೇಕಾಗ್ತೈತೆ ರೀ. ಈಗ ನಾನು ಪರಾತಿಗೆ ಹಾಕೋತೀನಿ ನೋಡ್ರಿ, ಒಂದು ಪರಾತಿಗೆ ಹಾಕ್ಕೊಂಡು ಬಿಸಿಲಿಗೆ ಒಣಗಿಸ್ಕೋತೀನಿ ರೀ. ಈಗ ನೋಡ್ರಿ ನಾನು ಇವು ತಕ್ಕೊಂಡು ಪರಾತ್ನ ಹಾಕ್ಕೊಳಕತ್ತೀನಿ ರೀ. ಈ ಒಂದೇ ದಿವ್ಸ ನೀವು ಬಿಸಿಲಿಗೆ ಹಾಕಿದ್ರೆ ಒಣಗಿ ಬಿಡ್ತಾವ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಒಣಗ್ಯಾವ ನೋಡ್ರಿ, ನೆಳಾಗೆ ಒಣಗ್ಯಾವು. ಇನ್ನೊಂದ್ಸತಿ ಬಿಸಿಲಿಗೆ ಒಣಗಿಸಿದ್ರೆ ವರ್ಷ ಅನ್ಗಟ್ಲೆ ಇಟ್ಕೋಬೋದ್ರಿ ನೀವು. ಇಲ್ಲ ನೆರಳಾಗೆ 2-3 ದಿವಸ ಚಲೋ ಹೊತ್ತಿಗೆ ಒಣಗಿಸ್ಕೋಬೇಕಾಗ್ತೈತ್ರಿ. ಈಗ ನೋಡ್ರಿ ನಾ ಎಲ್ಲ ತಕ್ಕೊಂಡು ಬಿಸಿಲಿಗೆ ಹಾಕೋತೀನಿ ರೀ, ಪರಾತ್ನಾಗ ಹಾಕ್ಕೊಂಡು. ಈಗ ನೋಡ್ರಿ ನಾ ಪರಾತ್ನಾಗ ಹಾಕ್ಕೊಂಡಿದ್ದೀನಿ, ಈಗ ಬಿಸಿಲಿಗೆ ಇಡ್ತೀನಿ ನೋಡ್ರಿ. ಈ ಒಂದಿನ ಬಿಸಿಲಾಗ ಒಣಗಿಸ್ಕೊಂಡ್ರೆ ಚಲೋ ಹೊತ್ತಿಗೆ ಒಣಗ್ತಾವ್ರಿ. ಈಗ ನೋಡ್ರಿ ನಾನು ಟೊಮೆಟೊ ಹಾಕಿದ್ದು ಉಗಿದ ಹಪ್ಪಳ ಮಾಡಿದ್ದೆ, ಒಂದಿನ ನೆಳಾಗ ಒಣಗಿಸ್ಕೊಂಡಿನಿ ರೀ, ಒಂದಿನ ಬಿಸಿಲಾಗ ಒಣಗಿಸ್ಕೊಂಡಿನಿ. ಇಷ್ಟು ಹಪ್ಪಳ ಆಗ್ಯಾವ ನೋಡ್ರಿ, ಈಗ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾ ನೋಡ್ರಿ. ಒಂದಿನದ ಬಿಸಿಲಲ್ಲೇ ಒಣಗಿ ಬಿಡ್ತಾವ್ರಿ ನೋಡ್ರಿ, ಎಷ್ಟು ಮಸ್ತ್ ಆಗ್ಯಾವ ಹಪ್ಪಳ. ನಾನೀಗ ಫ್ರೈ ಮಾಡಿ ತೋರಿಸ್ತೀನಿ ರೀ. ಈಗ ಒಂದು ಪಾತ್ರೆ ಇಟ್ಕೋತೀನಿ ರೀ, ಇದಕ್ಕೆ ಹಪ್ಪಳ ಕರೆಯಕ್ಕೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇದು ಎಣ್ಣೆ ಕಾಯ್ಬೇಕ್ರಿ. ಈಗ ನೋಡ್ರಿ ಎಣ್ಣೆ ಕಾಯ್ದೈತಿ, ನಾ ಹಪ್ಪಳ ಹಾಕೋತೀನಿ ನೋಡ್ರಿ. ಎಣ್ಣೆ ಚಲೋ ಹೊತ್ತಿನ ಕಾಯ್ದ ನಂತರ ನೀವು ಹಪ್ಪಳ ಹಾಕ್ಕೊಂಡ್ರೆ ಮಸ್ತಾಗೆ ಫ್ರೈ ಆಗ್ತಾವ ನೋಡ್ರಿ. ಈ ನೋಡ್ರಿ ಎಷ್ಟು ಮಸ್ತ್ ಬಂತಿದ್ದು ಟೊಮೆಟೊ ಹಪ್ಪಳ. ಇದೇ ರೀತಿ ನಾನು ಎಲ್ಲ ಹಪ್ಪಳನ ಫ್ರೈ ಮಾಡ್ಕೋತೀನಿ ರೀ. ನೋಡ್ರಿ ಎಷ್ಟು ಮಸ್ತ್ ಉಬ್ಬಿತು. ಇದೆಲ್ಲ ಎಣ್ಣೆ ಬಸದು ತಕ್ಕೋಬೇಕು ನೀವು ಹಪ್ಪಳ, ಇಲ್ಲಾಂದ್ರೆ ಎಣ್ಣೆ ಹೀರ್ಕೋತಾವ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವು, ನಾವು ಒಂದು ಪ್ಲೇಟಿಗೆ ತೆಗೆದು ಹಾಕೋತೀನಿ ನೋಡ್ರಿ. ನೀವು ನಿಮ್ಮ ಮನೆಯಾಗ ಈ ರೀತಿ ಹಪ್ಪಳ ಮಾಡಿ ಈ ಡಬ್ಬಿ ತುಂಬಿಟ್ರೆ ಒಂದು ವರ್ಷದವರೆಗೆ ನಿಮ್ಗೆ ಯಾವ ಬೇಕಾವಾಗ ಫ್ರೈ ಮಾಡ್ಕೊಂಡು ತಿನ್ಬೋದ್ರಿ ನೀವು. ಈಗ ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವು, ನಿಮ್ಗೆ ನಾನು ಮುರು ತೋರಿಸ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಒಳ್ಳೆಯಾಗಿ ಬಂದಾವ ನೋಡ್ರಿ. ಒಂದು ಕಪ್ ಅಕ್ಕಿ ಒಂದು 4 ಟೊಮೆಟೊ ಇದ್ದು ಅಂದ್ರೆ ದಿಢೀರಾಗೆ ಮಾಡ್ಕೋಬೋದು ನೀವು ಹಪ್ಪಳ. ಇದಕ್ಕೇನು ತುಂಬ ಬಿಸಿಲು ಬೇಕತ್ತೇನಿಲ್ಲ ರೀ, ಒಂದಿನದಾಗೆಲ್ಲ ಒಣಗ್ತಾವು, ನೀವು ಒಣಗಿಸಿ ಫ್ರೈ ಮಾಡ್ಕೋಬೋದು. ನೋಡ್ರಿ ಬಾಯಾಗಿಟ್ರೆ ಕರಗ್ತಾವ್ರೆ, ಎಷ್ಟು ಸೂಪರಾಗಿ ಬಂದಾವ ನೋಡ್ರಿ ಹಪ್ಪಳ. ತಿಂತಾ ಇದ್ರೆ ತಿಂತಾನೇ ಇರ್ಬೇಕು ಅನ್ಸುತ್ತೆ ರೀ. ನೋಡಿದ್ರಲ್ರಿ ವೀಕ್ಷಕರೇ, ನಾ ಹಪ್ಪಳ ಫ್ರೈ ಮಾಡಿ ತೋರಿಸಿದೆ. ಈ ರೀತಿ ನೀವು ಹಪ್ಪಳ ಮಾಡಿ ಇಟ್ಕೊಂಡ್ರೆ ನಿಮಗೆ ಬೇಕಂದಾಗ ಫ್ರೈ ಮಾಡ್ಕೋಬೋದು ರೀ. ಈ ರೀತಿ ಟೊಮೆಟೊ ಹಪ್ಪಳ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.